ಓಕೆ, ಗುಡ್ ಈವ್ನಿಂಗ್ ಸ್ಟಾಫ್. ನಾನಿವತ್ತು ಆರ್ ಎಚ್ ಇನ್ಕಂಪ್ಯಾಟಬಿಲಿಟಿ ಅಂದ್ರೆ ನಾವು ಹಂಗಂದ್ರೆ ಏನು ಅಂತ ತಿಳ್ಕೊಂಡು ಬೇಕು. ಸೊ ಇದು ಯಾವಾಗ ಕ್ವಶನ್ ಬರುತ್ತೆ ಅಂತಂದ್ರೆ ಮದರ್ ಈಸ್ ನೆಗೆಟಿವ್, ಓಕೆ ಬೇಬಿ ಈಸ್ ಪಾಸಿಟಿವ್, ಅವಾಗ ಈ ಕ್ವಶನ್ ಬರ್ತದೆ. ಮತ್ತೆ ಯಾವಾಗ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತೀನಿ. ಸೊ ಇದು ಮದರ್ ಈಸ್ ನೆಗೆಟಿವ್ ಅಂದ್ರೆ ಶಿ ಮೇ ಬಿ ಎ ನೆಗೆಟಿವ್, ಎ ಬಿ ನೆಗೆಟಿವ್, ಬಿ ನೆಗೆಟಿವ್, ಓ ನೆಗೆಟಿವ್, ಯಾವುದೋ ಒಂದು ನೆಗೆಟಿವ್ ಇರುತ್ತೆ. ಆಯ್ತಾ, ಇನ್ನು ಬೇಬಿ ಯಾವ್ದಾರ ಇರಲಿ ಪಾಸಿಟಿವ್ ಇತ್ತಂತಂದ್ರೆ ಅವಾಗ ಏನಾಗುತ್ತೆ ತೊಂದರೆ ಅಂತ ನಾನು ಅದನ್ನ ಹೇಳ್ತೀನಿ. ದಟ್ ಈಸ್ ಆರ್ ಎಚ್ ಇನ್ಕಂಪ್ಯಾಟಿಬಲ್ ಪ್ರೆಗ್ನೆನ್ಸಿ ಅಂತ. ಓಕೆ, ಈಗ ಸಪೋಸ್ ಮದರ್ ಅಂಡ್ ಡ್ಯಾಡ್ ಬೋತ್ ಆರ್ ನೆಗೆಟಿವ್, ಕೂಲ್ ಸಿ ಅಂತ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ತೀವಿ. ಸಿ ಮದರ್ ಇಸ್ ನೆಗೆಟಿವ್, ಫಾದರ್ ಇಸ್ ನೆಗೆಟಿವ್, ಮತ್ತೆ ವರಿ ಇಲ್ಲ ಯಾಕಂದ್ರೆ ಬೇಬಿ ವಿಲ್ ಬಿ ನೆಗೆಟಿವ್. ಈಗ ಮದರ್ ಇಸ್ ನೆಗೆಟಿವ್, ಬೇಬಿ ಇಸ್ ನೆಗೆಟಿವ್, ಅಗೇನ್ ನಥಿಂಗ್ ಟು ವರಿ. ಮತ್ತೆ ಸಿ ಮದರ್ ನೆಗೆಟಿವ್ ಇದ್ರೆ ಬೇಬಿ ನೆಗೆಟಿವ್ ಇದೆ, ಮತ್ತೆ ವರಿ ಮಾಡೋದು ಇಲ್ಲ. ಓಕೆ, ಮೂರನೇದು ಯಾವಾಗ ಮದರ್ ಇಸ್ ನೆಗೆಟಿವ್, ಡ್ಯಾಡ್ ಇಸ್ ಪಾಸಿಟಿವ್, ಫಾದರ್ ಇಸ್ ಪಾಸಿಟಿವ್, ಅವಾಗ ಬೇಬಿ ಕ್ಯಾನ್ ಬಿ ನೆಗೆಟಿವ್ ಆರ್ ಬೇಬಿ ಕ್ಯಾನ್ ಬಿ ಪಾಸಿಟಿವ್ ಅಗೇನ್. ಮತ್ತೆ ಇಫ್ ಬೇಬಿ ಇಸ್ ನೆಗೆಟಿವ್, ಮತ್ತೆ ವರಿ ಮಾಡೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಗೊತ್ತಿರಲ್ಲ ಆ ಬೇಬಿ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ನಮಗೆ ಗೊತ್ತಿರಲ್ಲ. ಒಂದ್ ಸರಿ ಶಿ ಇಸ್ ನೆಗೆಟಿವ್ ಅಂತಂದ್ರೆ ನಾವು ಅಲರ್ಟ್ ಆಗಿರ್ಬೇಕು. ಓಕೆ, ಸಪೋಸ್ ಇಫ್ ಬೇಬಿ ಇಸ್ ಪಾಸಿಟಿವ್, ಡೆಫಿನೆಟ್ಲಿ ಹೊಟ್ ಬಿ ಆಗ ಅಂದ್ರೆ ನಿಮ್ಗೆ ಏನಾರ ಅಕಸ್ಮಾತ್ ಬೇಬಿ ಬ್ಲಡ್ ಗ್ರೂಪ್ ಗೊತ್ತಿತ್ತು ನೆಗೆಟಿವ್ ಅಂತಂದ್ರೆ ನಥಿಂಗ್ ಟು ವರಿ. ಓಕೆ, ಬಟ್ ಪಾಸಿಟಿವ್ ಇತ್ತಂದ್ರೆ ಅಗೇನ್ ಯು ಹ್ಯಾವ್ ಟು ವರಿ. ವೈ ಯು ಹ್ಯಾವ್ ಟು ವರಿ, ಏನಾಗುತ್ತೆ ಒಳಗಡೆ ಅದ್ರ ನಾನು. ಸೊ ಇಲ್ಲಿ ನಾನು ಅವಾಗೆ ಆರ್ ಎಚ್ ಬ್ಲಡ್ ಗ್ರೂಪಿಂಗ್ ಸಿಸ್ಟಮು ಆಮೇಲೆ ಎ ಬಿ ಓ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಎಲ್ಲ ಹೇಳಿದ್ದೀನಿ, ನೀವು ಅದಕ್ಕೆ ಓದ್ಕೊಂಡು ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ಟಿಲ್ ಸ್ವಲ್ಪ ಹೇಳ್ತೀನಿ ನಾನು ಏನಂತಂದ್ರೆ, ಈಗ ಮದರ್ದ ಆರ್ ಬಿ ಸಿ ಇದು ನಾನು ಇದೇನು ಬರ್ದಿದ್ದಿಲ್ಲ, ದಿಸ್ ಈಸ್ ಆರ್ ಬಿ ಸಿ, ಶಿ ಈಸ್ ನೆಗೆಟಿವ್, ಅದ್ರ ಮೇಲೆ ಏನೂ ಇಲ್ಲ ನೋಡಿ, ಸರ್ಫೇಸ್ ಮೇಲೆ ಏನೂ ಇಲ್ಲ. ವೆರಾಸ್ ಬೇಬಿ ಈಸ್ ಪಾಸಿಟಿವ್, ಅದ್ರ ಮೇಲೆ ಒಂದು ನಾನು ಬರೆದಿದ್ದೀನಿ ಚಿತ್ರ, ದಟ್ ಈಸ್ ಡಿ ಆಂಟಿಜನ್. ಅಂದ್ರೆ ದಿಸ್ ಡಿ ಆಂಟಿಜನ್ ಈಸ್ ನಾಟ್ ದೇರ್ ಇನ್ ಮದರ್, ಅದಕ್ಕೆ ಶಿ ಇಸ್ ನೆಗೆಟಿವ್. ಈ ಬೇಬಿ ಹತ್ರ ಡಿ ಆಂಟಿಜನ್ ಇದೆ, ಅದಕ್ಕೆ ಬೇಬಿ ಈಸ್ ಪಾಸಿಟಿವ್. ಏನಾಗುತ್ತೆ, ಸಮ್ ಟೈಮ್ ಇನ್ ಪ್ರೆಗ್ನೆನ್ಸಿ ಎಸ್ಪೆಷಲಿ ಅಟ್ ದ ಟೈಮ್ ಆಫ್ ಡೆಲಿವರಿ, ಫೀಟೋ ಮ್ಯಾಟರ್ನಲ್ ಹೆಮರೇಜ್ ಅಂತ, ಅಂದ್ರೆ ಬೇಬಿ ಬ್ಲಡ್ ಮದರ್ ಬ್ಲಡ್ಗೆ ಹೋಗುತ್ತೆ. ಸ್ವಲ್ಪ ಮಿಕ್ಸಿಂಗ್, ಮಿಕ್ಸಿಂಗ್ ಅಂದ್ರೆ ಎಷ್ಟು, 1/10 ml, 0.1 ml, ಕೆಲವು ಸರಿ ಜಾಸ್ತಿ ಎಂ ಎಲ್ ಮಿಕ್ಸ್ ಆಗ್ಬೋದು, ಅದು ಯಾವಾಗ ಕಂಡೀಷನ್ ಅಂತ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಸ್ವಲ್ಪನೇ ಹೋಗಿದೆ ಅಂತ ಅನ್ಕೊಳ್ಳಿ, ಸ್ವಲ್ಪ ಬ್ಲಡ್ ಹೋಗಿದೆ, ಏನಾಯ್ತು, ಬೇಬಿ ಬ್ಲಡ್ ಮದರ್ ಹತ್ರ ಹೋಗಿದೆ. ಈಗ ಮದರ್ ಮದರ್ ಬ್ಲಡ್ ಅಲ್ಲಿ ಇದು ಡಿ ಆಂಟಿಜನ್ ಇಲ್ಲ, ಅಂದ್ರೆ ಈಗ ಬೇಬಿ ಆರ್ ಬಿ ಸಿ ಮೇಲೆ ಡಿ ಆಂಟಿಜನ್ ಇದೆ ಇಲ್ಲ. ಈಗ ನಮ್ಮಲ್ಲಿ ಬಾಡಿಯಲ್ಲಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಅದೇನಂತಂದ್ರೆ ನಮ್ಮ ದೇಹದಲ್ಲಿ ಯಾವ್ದು ಇಲ್ವೋ ಅದೇನಾರ ನಮ್ಮ ದೇಹದಲ್ಲಿ ಬಂದ್ರೆ ಅದು ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಅದಕ್ಕೆ ಏನ್ ಮಾಡುತ್ತೆ, ಆಂಟಿಬಾಡೀಸ್ ತಯಾರ, ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದ್ರೆ ನಮ್ಮ ಬಾಡಿ ನಮ್ಮನ್ನ ನಮ್ಮ ಹೆಲ್ತ್ ಮೇಂಟೈನ್ ಮಾಡೋ ಸಲುವಾಗಿ, ಒಂದು ಫೈಟ್ ಮಾಡೋ ಸಲುವಾಗಿ ಏನ್ ಮಾಡುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಆಂಟಿಬಾಡೀಸ್ ಅಂದ್ರೆ ಪೊಲೀಸ್ ಅಗೇನ್ಸ್ಟ್ ದಿಸ್ ಫಾರಿನ್ ಬಾಡಿ. ನಾವು ವಿಚ್ ಇಸ್ ಫಾರಿನ್ ಬಾಡಿ, ಈ ಫಾರಿನ್ ಬಾಡಿ ಹೆಸರೇನು, ಈಗ ಮದರ್ ಹತ್ರ ಬಂದಿರೋದು ಡಿ ಆಂಟಿಜನ್, ಅದೇ ದಟ್ ಇಸ್ ಪಾಸಿಟಿವ್. ಓಕೆ, ಡಿ ಆಂಟಿಜನ್. ಈಗ ಇವ್ರು ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಮದರ್, ಶಿ ವಿಲ್ ಪ್ರೊಡ್ಯೂಸ್, ಟೆಲ್ ಮಿ ವಾಟ್ ಶಿ ವಿಲ್ ಪ್ರೊಡ್ಯೂಸ್, ಪ್ರೊಡ್ಯೂಸ್ ಆಂಟಿಡಿ ಟು ಫೈಟ್ ಅಗೇನ್ಸ್ಟ್ ದಿಸ್ ಡಿ, ಯಾಕಂದ್ರೆ ಡಿ ಜೊತೆ ಫೈಟ್ ಮಾಡಬೇಕು, ಅದಕ್ಕೆ ಅವ್ರು ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಮದರ್ ಆಂಟಿಡಿ. ಓಕೆ, ಮತ್ತೆ ಇದು ಫೀಟೋ ಮ್ಯಾಟರ್ನಲ್ ಹೆಮರೇಜ್ ಅಂತ ಏನು ಹೇಳಿದಲ್ಲ, ಅಂದ್ರೆ ಫೀಟೋ ಮ್ಯಾಟರ್ನಲ್ ಹೆಮರೇಜ್, ಬೇಬಿ ಬ್ಲಡ್ ಮದರ್ ಬ್ಲಡ್ಗೆ ಹೋಗೋದು, ಫೀಟೋ ಮ್ಯಾಟರ್ನಲ್ ಹೆಮರೇಜ್. ಅದು ಯಾವಾಗ ನಾನು ಹೇಳಿದಲ್ಲ, ಅಪ್ ಟು ಥರ್ಡ್ ಟ್ರೈಮಿಸ್ಟರ್ ಭಾರಿ ಕಮ್ಮಿ, 28 weeks ವರೆಗೂ ಕಮ್ಮಿ, ಥರ್ಡ್ ಟ್ರೈಮಿಸ್ಟರ್ಲ್ಲಿ ಸ್ವಲ್ಪ ಆಗೋ ಚಾನ್ಸಸ್ ಇರ್ತದೆ. ಮತ್ತೆ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ, ಅಟ್ ದ ಟೈಮ್ ಆಫ್ ಡೆಲಿವರಿ, ಅಲ್ಲಿಯೂ ಕೂಡ 99% ಆಫ್ ದ ಟೈಮ್ ಇಟ್ ವಿಲ್ ಬಿ ಲೆಸ್ ದೆನ್ 3 ml, ಒಮ್ಮೆ 3 ml ಕಡಿಮೆನೆ ಅವಾಗೂ ಕೂಡ, ಅಲ್ಲಿ ಕೂಡ. ಆಯ್ತಾ, ಇನ್ ಯಾವಾಗ ಜಾಸ್ತಿ, ಸಿ ಒಂದು ಕೇಸ್ ಅಬ್ರಪ್ಷೋ ಪ್ಲಾಸೆಂಟ ಅಂತ ಬಂದಿದೆ, ದೊಡ್ಡ ಸಿಸರಿಯನ್ ಸೆಕ್ಷನ್, ಅವಾಗ ಫೀಟೋಮ್ಯಾಟರ್ನಲ್ ಹೆಮರೇಜ್ ಜಾಸ್ತಿ, ಇವಾಗ ಅಪ್ಲೈಡ್ ಫೋರ್ಸೆಪ್ಸ್ ಆಯ್ತಾ ಅವಾಗ ಜಾಸ್ತಿ. ಸಪೋಸ್ ಪ್ಲಾಸೆಂಟ ಬಂದಿಲ್ಲ ಡೆಲಿವರಿ ಆದ್ಮೇಲೆ, ದೊಡ್ಡ MRP, ಮ್ಯಾನ್ಯುವಲ್ ರಿಮೂವಲ್ ಆಫ್ ಪ್ಲಾಸೆಂಟ. ಸೊ ಇಂಥ ಡೆಲಿವರಿಗಳಲ್ಲೆಲ್ಲ ಫೀಟೋಮ್ಯಾಟರ್ನಲ್ ಹೆಮರೇಜ್ ಜಾಸ್ತಿ ಆಗ್ಬೋದು. ಓಕೆ, ಆಮೇಲೆ ಕಾರ್ಡ್ ಇಮಿಡಿಯೇಟ್ಲಿ ಯು ಶುಡ್ ಕಟ್. ನಾವೇನು ಫಾಲೋ ಮಾಡ್ತೀವಲ್ಲ ಡಿಲೇಡ್ ಕಾರ್ಡ್ ಕ್ಲ್ಯಾಂಪಿಂಗ್ ಅಂತ ಫಾಲೋ ಮಾಡ್ತೀವಲ್ಲ,
ಅಂದ್ರೆ ಬೇಬಿ ತೆಗೆದ್ಬಿಟ್ಟು ಒಂದು ಎರಡು ಮೂರು ನಿಮಿಷದ ನಂತರ ಪಲ್ಸೇಷನ್ಸ್ ಡಿಸಪಿಯರ್ ಆದ ನಂತರ ನಾವು ಕಾರ್ಡ್ ಕಟ್ ಮಾಡ್ತೀವಿ. ಬಟ್ ವೆನ್ ಬೇಬಿ ಮದರ್ ಈಸ್ ನೆಗೆಟಿವ್ ಡೋಂಟ್ ಡೂ ದಟ್. ಓಕೆ. ಮತ್ತೆ ನನಗೆ ಇನ್ನೊಂದು, ಮೊನ್ನೆ ಒಬ್ರು ಸಿಸ್ಟರ್ ಒಂದು ಕ್ವಶನ್ ಕೇಳಿದ್ರು, ಸರಿಗ ಮದರ್ ಈಸ್ ಪಾಸಿಟಿವ್ ಫಾದರ್ ಈಸ್ ನೆಗೆಟಿವ್. ಸಿ ಅಂಡರ್ಸ್ಟುಡ್, ಮದರ್ ಈಸ್ ಪಾಸಿಟಿವ್ ಫಾದರ್ ಈಸ್ ನೆಗೆಟಿವ್, ಈಗೇನು ತೊಂದರೆ ಆಗಲ್ವಾ ಅಂತ ನಾನು ಕ್ವಶನ್ ಕೇಳಿದೆ. ಸಿ ಈಗ ನೀವು ಇಮ್ಯಾಜಿನ್ ಮಾಡಿ ಏನಾಗ್ತೀನಿ, ಮದರ್ ಈಸ್ ಪಾಸಿಟಿವ್, ಅವಳ ಹತ್ರ ಡಿ ಆಂಟಿಜನ್ ಇದೆ, ಶೀಸ್ ಹ್ಯಾವಿಂಗ್ ಡಿ ಆಂಟಿಜನ್, ದಿಸ್ ಈಸ್ ಫಾದರ್, ಅವ್ರ ಹತ್ರ ಏನೂ ಇಲ್ಲ ಡಿ ಆಂಟಿಜನ್ ಇದೆ. ಇಮ್ಯಾಜಿನ್ ಫೀಟೋ ಮ್ಯಾಟರ್ನಲ್ ಹೆಮರೇಜ್ ಇಸ್ ಟೇಕನ್ ಪ್ಲೇಸ್, ಅಲ್ಲ ಸಾರಿ ಈಗ ಫೀಟೋ ಮ್ಯಾಟರ್ನಲ್ಲಿ ಹೆಮರೇಜ್ ಪ್ರಶ್ನೆ ಬರಲ್ಲ ಈಗ. ಸೊ ಅಲ್ಲಿಗೆ ಮದರ್ ಈಸ್ ಪಾಸಿಟಿವ್, ಈಗ ಒಂದು ಉದಾಹರಣೆ ಬೇಬಿ ಪಾಸಿಟಿವ್ ಹುಟ್ಟಿತು ಅಂತ ಅನ್ಕೊಟ್ಟು, ಈಗ ಮದರ್ ಪಾಸಿಟಿವ್ ಫಾದರ್ ನೆಗೆಟಿವ್ ಇದ್ದಾರೆ, ಈಗ ಬೇಬಿ ಪಾಸಿಟಿವ್ ಅವರ ಹುಟ್ಟಲಿ ನೆಗೆಟಿವ್ ಅವರ ಹುಟ್ಟಲಿ ಏನು ತೊಂದರೆ ಆಗಲ್ಲ ಯಾಕಂತ ಹೇಳಿ, ಸಪೋಸ್ ಬೇಬಿ ಪಾಸಿಟಿವ್ ಹುಟ್ಟಿತು ಅಂತ, ಬೇಬಿ ಪಾಸಿಟಿವ್ ಹುಟ್ಟಿದೆ ಅವಾಗ ಈ ಪಾಸಿಟಿವ್ ಸೆಲ್ಸ್ ಮದರ್ ಬ್ಲಡ್ಡಿಗೆ ಎಂಟರ್ ಆಯ್ತು. ಆ ಡಿ ಆಂಟಿಜನ್ ಮದರ್ಗೆ ಏನು ಹೊಸದಲ್ಲ, ಬಿಕಾಸ್ ಶೀಸ್ ಹ್ಯಾವಿಂಗ್ ಡಿ ಆಂಟಿಜನ್, ಸೊ ಅವರೇನು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈ ಸಪೋಸ್ ನೆಗೆಟಿವ್ ಹುಟ್ಟುತ್ತಾರೆ, ನೆಗೆಟಿವ್ ದಲ್ಲಿ ಕೂಡ ಆರ್ ಬಿ ಸಿ ಸಿಲಿಂದ ಇಲ್ಲಿಗೆ ಬಂದ್ರೆ ಅಲ್ಲಿ ಏನಿಲ್ಲ ಸರ್ಫೇಸ್ ಮೇಲೆ, ಸೊ ಯಾವುದು ಫಾರಿನ್ ಬಾಡಿ ಅಂತ ರಿಕಗ್ನೈಸ್ ಆಗಿಲ್ಲ ಫಾರಿನ್ ಅಂತ, ಸೊ ಅಲ್ಲಿ ಏನು ಎಂಟಿಟಿ ಪ್ರೊಡ್ಯೂಸ್ ಆಗಲ್ಲ ಮತ್ತೆ ಏನು ತೊಂದರೆ ಆಗಲ್ಲ. ಮತ್ತೆ ಇನ್ನೊಂದು ಹೇಳಿದೆ ನಾನು ನಿಮಗೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಈಗ ನೋಡಿ ನಾನೊಂದು ಮಾತು ಹೇಳ್ತಾ ಇದ್ದೇನೆ, ಸಪೋಸ್ ಇಫ್ ಬ್ಲಡ್ ಗ್ರೂಪ್ ಇಸ್ ಎ ಶಿ ವಿಲ್ ಹ್ಯಾವ್ ಆಂಟಿ ಬಿ, ವೆರಿ ಗುಡ್, ಎ ಇದ್ದವ್ರ ಹತ್ರ ಆಂಟಿ ಬಿ ಇರುತ್ತೆ, ಬಟ್ ಒ ನೆಗೆಟಿವ್ ಇರೋರ ಹತ್ರ ಆಂಟಿ ಡಿ ಇರಲ್ಲ, ಇದರ್ಥ ಮಾಡ್ಕೊಂಡು ಒ ನೆಗೆಟಿವ್ ಇರೋರ ಹತ್ರ ಆಂಟಿ ಡಿ ಇರಲ್ಲ. ಆಂಟಿ ಡಿ ಡೆವಲಪ್ ಆಗೋದು ಯಾವಾಗ, ಈ ತರ ಮಿಕ್ಸಿಂಗ್ ಆಗ, ಆಯ್ತಾ. ಸೊ ಸೊ ಇದೇನಾಯ್ತು, ಈಗ ಆಂಟಿ ಡಿ ಪ್ರೊಡ್ಯೂಸ್ ಆಯ್ತು, ಇದರಿಂದ ನಿಮಗೆ ತೊಂದರೆ ಏನಾಯ್ತು, ಈಗ ಆಂಟಿಬಾಡೀಸ್ ಎಷ್ಟು ಪ್ರೊಡ್ಯೂಸ್ ಆಗ್ತವೆ, ಎಷ್ಟು ಬ್ಲಡ್ಗೆ ಎಷ್ಟು ಪ್ರೊಡ್ಯೂಸ್ ಆಗ್ತವೆ, ಅದೇನಾದ್ರು ಸ್ಟ್ಯಾಂಡರ್ಡ್ ಇದೆಯಾ, ಈಗ ಒನ್ ಎಮ್ ಎಲ್ ಹೋಯ್ತು ಎಷ್ಟು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತವೆ, 1000 ಪ್ರೊಡ್ಯೂಸ್ ಆಗ್ತವೆ, 2000 ಪ್ರೊಡ್ಯೂಸ್ ಆಗ್ತವೆ, 10 ml ಹೋಗುದು ಎಷ್ಟು ಪ್ರೊಡ್ಯೂಸ್ ಆಗ್ತವೆ, ದೇರ್ ಇಸ್ ಇಂಡಿವಿಜುವಲ್ ವೇರಿಯೇಷನ್, ಎಲ್ಲಾ ಮದರ್ಗೂ ಇಷ್ಟೇ ಪ್ರೊಡ್ಯೂಸ್ ಆಗಬೇಕು ಆಂಟಿಬಾಡೀಸ್ ಅಂತ ಇಲ್ಲ, ಅದು ಒಬ್ಬೊಬ್ಬರ ಮದರ್ ಒಂದೊಂದರ ರೆಸ್ಪಾಂಡ್ ಮಾಡ್ತಾರೆ, ಕೆಲವರಿಗೆ ಆಂಟಿಬಾಡೀಸೇ ಪ್ರೊಡ್ಯೂಸ್ ಆಗಲ್ಲ, ನಿಯರ್ಲಿ 84% ಪೀಪಲ್ ದೇ ಡೋಂಟ್ ಪ್ರೊಡ್ಯೂಸ್ ಆಂಟಿಬಾಡೀಸ್, ಓನ್ಲಿ 16% ಸಫರ್ ಫ್ರಮ್ ದಿಸ್ ಆರ್ ಎಚ್ ಐಸೋ ಇಮ್ಯುನೈಸೇಷನ್ ಅಂತ, ಅಂದ್ರೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದು ಕೇವಲ ಒಂದು 15-16% ಜನಗಳಲ್ಲಿ ಆಂಟಿಬಾಡೀಸ್ ಆಂಟಿಡಿ ಡೆವಲಪ್ ಆಗ್ತದೆ, ಆಂಟಿಡಿ ಡೆವಲಪ್ ಆಗ್ತದೆ. ಈಗ ಆಂಟಿಡಿ ಡೆವಲಪ್ ಆಯ್ತಲ್ಲ, ಈಗ ಏನಾಗುತ್ತೆ ಪ್ರಾಬ್ಲಮ್, ಆಂಟಿಡಿ ಡೆವಲಪ್ ಆಯ್ತು, ಆಂಟಿಡಿ ಡೆವಲಪ್ ಆಯ್ತು ಏನಾಗದೆ ಐತಿ, ಯಾಕಷ್ಟೊಂದು ಡಿಸ್ಕಷನ್ನು ಆಗ್ಲಿಲ್ಲ ಅಂತ ಅನ್ಕೋಬಹುದು, ಬಟ್ ಅದರಿಂದ ಒಂದು ಕೆಟ್ಟದ್ದಿದೆ ಏನಂತ ಹೇಳ್ತೀನಿ. ಈಗ ಒಂದು ಉದಾಹರಣೆ, ಐ ವಿಲ್ ಟಾಕ್ ಅಬೌಟ್ ಫಸ್ಟ್ ಡೆಲಿವರಿ, ಈಗ ನಾನು ಫಸ್ಟ್ ಡೆಲಿವರಿ ಬಗ್ಗೆ ಮಾತಾಡ, ಫಸ್ಟ್ ಡೆಲಿವರಿ ಟುಡೇ ಇಸ್ ವಾಟ್ ಡೇಟ್, ಸಂಡೇ, ಟುಡೇ ಇಸ್ 30th May, ಇವತ್ತು ಡೆಲಿವರಿ ಆಯಿತು, ಮಿಕ್ಸಿಂಗ್ ಆಯಿತು, ಮದರ್ ವಿಲ್ ಪ್ರೊಡ್ಯೂಸ್ ಆಂಟಿಡಿ, ಆಂಟಿಡಿ ಪ್ರೊಡ್ಯೂಸ್ ಮಾಡಿದೆ ಮದರ್, ಬಟ್ ಬೇಬಿ ಇಸ್ ಸಪರೇಟ್, ಬೇಬಿ ಎಲ್ಲಿದೆ, ತೊಟ್ಲಲ್ಲಿದೆ, ಸೊ ಇವ್ ಆಂಟಿಡಿ ಏನಾರ ಹೋಗ್ತವ ಬೇಬಿ ಹತ್ರ, ಹೋಗಕ್ಕಾಗಲ್ಲ, ಬೇಬಿ ಇಸ್ ಸಪರೇಟ್. ಬಟ್ ಸೆಕೆಂಡ್ ಡೆಲಿವರಿ, ಈಗ ಫಸ್ಟ್ ಡೆಲಿವರಿ ಬೇಬಿ ಎಸ್ಕೇಪ್, ಏನಂತಂದ್ರೆ ನಾವು ಕಮಿಂಗ್ ಟು ವೆಲ್ಕಮ್ ಟು ಸೆಕೆಂಡ್, ಬಟ್ ಮದರ್ ಈಸ್ ವಿತ್ ಆಂಟಿಡಿ, ಆಂಟಿಡಿ ಪ್ರೊಡ್ಯೂಸ್ ಆಗಿ ವರ್ಷಗಟ್ಟಲೆ ಇರ್ತವೆ, ಎಷ್ಟು ವರ್ಷ ಇರ್ತವೆ, ಅವೇನು ಹಾಳಾಗ. ನಾವು ವೆಲ್ಕಮ್ ಟು ಸೆಕೆಂಡ್ ಡೆಲಿವರಿ, ಈಗ ಬೇಬಿ ಮತ್ತೆ ನೆಗೆಟಿವ್ ಇತ್ತು ಏನು ತೊಂದರೆ, ಸಪೋಸ್ ಇಫ್ ಬೇಬಿ ಇಸ್ ಪಾಸಿಟಿವ್, ಸಾರಿ ಐ ರೈಟ್ ಆರ್ ಬಿ ಸಿ, ಇದು ಆರ್ ಬಿ ಸಿ ಮತ್ತೆ ಅದರ ಮೇಲೆ ಆಂಟಿಜನ್, ಈಗ ನಾನು ಏನ್ ಹೇಳಿದೆ ಮದರ್ ಹತ್ರ ಆಂಟಿಡಿ ಇದೆ, ಸೊ ಸೆಕೆಂಡ್ ಡೆಲಿವರಿ ಏನಾಗ್ತವೆ, ಆಂಟಿಡಿ ಇಸ್ ಕೆನ್ ದೇ ಕೆನ್ ಕ್ರಾಸ್ ಪ್ಲಾಸೆಂಟಲ್ ಬ್ಯಾರಿಯರ್, ಇಸ್ ಪ್ಲಾಸೆಂಟ್ ಅನ್ಕೊಳ್ಳಿ, ಇಲ್ಲಿ ಆಂಟಿಡಿ ಇದ್ದಾರೆ,
ಇವ ಎಂಟಿಟಿ ಚಿತ್ರ ಬರ್ತಿದ್ದೀನಿ, ಇವೇನ್ ಮಾಡ್ತವೆ ದೇವಿ ಲೋ ಅವು ಹೋಗಿ ಏನ್ ಮಾಡ್ತಾವ ಬೇಬಿ ಏನ್ ಆರ್ ಬಿ ಸಿ ಇದೆ ಆರ್ ಬಿ ಸಿ ಮೇಲೆ ಡಿ ಆಂಟಿಜನ್ ಇದೆ ಅದಕ್ಕೆ ಹೋಗಿ ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ದೆ ಡಿಸ್ಟ್ರಾಯ್ ಆರ್ ಬಿ ಸಿ ಸೊ ಅವಾಗ ಏನಾಗುತ್ತೆ ದಟ್ ಇಸ್ ಕಾಲ್ಡ್ ಎಸ್ ಹಿಮೋಲೈಸಿಸ್ ರಕ್ತ ಬೇಬಿ ಕಡಿಮೆ ಆಗ್ತಾ ಹೋಗ್ತದೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಹೋಗ್ತದೆ ಬೇಬಿಗೆ ಅನಿಮಿಯಾ ಡೆವಲಪ್ ಸೊ ಈ ಅನಿಮಿಯಾನ ನೀವು ಹೆಂಗ್ ಕಂಡುಹಿಡಿತೀರಿ ಅಲ್ಟ್ರಾಸೌಂಡ್ ಅಲ್ಲಿ ವೆರಿ ಗುಡ್ ಸೊ ವಿ ಫೈಂಡ್ ಔಟ್ ದಟ್ ಅನಿಮಿಯಾ ಬೈ ಲುಕಿಂಗ್ ಅಟ್ MCA peak systolic velocity ಆಯ್ತಾ ಸೋ ಅದಕ್ಕೆ ನಾನು ಹೇಳೋದು ಈಗ ನಾವು ICT ಟೆಸ್ಟ್ ಮಾಡಿಸಿದಾಗ ಆಂಟಿಬಾಡೀಸ್ ಇದಾವ ಅಂತ ಗೊತ್ತಾಗುತ್ತೆ ಆಂಟಿಬಾಡೀಸ್ ಇತ್ತಂದ್ರೆ ಯು ಶುಡ್ ಬಿಕಮ್ ಕೇರ್ಫುಲ್ ಟು ಸೀ MCA ಅದು ಎಷ್ಟು ಫ್ರೀಕ್ವೆಂಟ್ ಆಗಿ ಕರೀಬೇಕು ಏನು ಅದನ್ನ ನೀವು ವಿಚಾರ ಮಾಡ್ಕೊಂಡು ಹೋಗಬೇಕು ಮತ್ತೆ ನೀವು ಈಗ ಸೆಕೆಂಡ್ ಡೆಲಿವರಿ ಅಲ್ಲಿ ಮತ್ತೆ ಅಗೇನ್ ಸ್ವಲ್ಪ ಫೀಟೋಮೆಟ್ರಲ್ ಲೆವರೇಜ್ ಆಯ್ತು ಈ ಬೇಬಿಗೆ ಓಕೆ ಇದರಲ್ಲಿ ಒಂದು 1000 ಆಂಟಿಬಾಡೀಸ್ ಇದಾವ ಅಂತ ಅನ್ಕೊಳ್ಳಿ ಸೆಕೆಂಡ್ ಡೆಲಿವರಿ ಅಲ್ಲಿ ಒಂದು 1000 ಆಂಟಿಬಾಡೀಸ್ ಈ ಮದರ್ ಹತ್ರ ಇದೆ ಇದು ಹೋಗಿ ಸ್ವಲ್ಪ ಒಂದು 15 ಗ್ರಾಂ ಹಿಮೋಗ್ಲೋಬಿನ್ ಇದ್ದಿದ್ದು 13 ಮಾಡ್ತು ಓಕೆ ಸಾಧಾರಣ ಮಟ್ಟಿಗೆ ಅನಿಮಿಯಾ ಡೆವಲಪ್ ಆಯ್ತು ಅಷ್ಟೇ ಜಾಸ್ತಿ ತೊಂದರೆ ಆಗಲ್ಲ ಬಟ್ ಇನ್ ಥರ್ಡ್ ಡೆಲಿವರಿ ಇನ್ ಫೋರ್ತ್ ಡೆಲಿವರಿ ಏನಾಗ್ತಾ ಹೋಗ್ತದೆ ಈ ಆಂಟಿಬಾಡಿ ನಂಬರ್ ಜಾಸ್ತಿ ಆಗ್ತಾ ಹೋಗ್ತದೆ ಮಿಕ್ಸಿಂಗ್ ಆಗ್ತಾ ಆಗ್ತಾ ದೇರ್ ಮೇ ಬಿ 1 lakh ದೇರ್ ಮೇ ಬಿ 10,000 ಆಂಟಿಬಾಡೀಸ್ ಸೊ ಅವೇನ್ ಮಾಡ್ತವೆ ದೇ ಗೋ ಅಂಡ್ ಕಾಸ್ ಸಿವಿಯರ್ ಅನಿಮಿಯಾ ಇವನ್ ಬೇಬಿ ಹಿಮೋಗ್ಲೋಬಿನ್ 2 grams 3 grams 3 grams ಬೇಬಿ ಹಾರ್ಟ್ ಫೇಲ್ಯೂರ್ ಹೈಡ್ರಾಸ್ಪಿಟಲಿಸ್ ಎಲ್ಲ ಆಗ್ಬೋದು ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಆರ್ ಎಚ್ ಇನ್ಕಂಪ್ಯಾಟಬಿಲಿಟಿ ನಾವು ಯಾಕೆ ನೆಗೆಟಿವ್ ಮಮ್ಮಿ ಬಂದ ತಕ್ಷಣ ನೆಗೆಟಿವ್ ಮದರ್ ಅಂದ ತಕ್ಷಣ ನಾವು ಯಾಕೆ ಇಷ್ಟು ಹೆದರ್ತೀವಿ ಅಂದ್ರೆ ದ ಕಾನ್ಸಿಕ್ವೆನ್ಸ್ ಇನ್ ಸೆಕೆಂಡ್ ಬೇಬಿ ಅಂಡ್ ಥರ್ಡ್ ಬೇಬಿ ಈಗ ನಾನು ಏನ್ ಹೇಳಿದೆ ಆಂಟಿಡಿ ಫಸ್ಟ್ ಡೆಲಿವರಿ ಆಗುತ್ತೆ ಬಟ್ ಪ್ರೈಮಿಗಳಲ್ಲಿ ಕೂಡ ಆಂಟಿಡಿ ಡೆವಲಪ್ ಆಗ್ಬೋದು ಅದು ಹೆಂಗೆ ಪಾಸಿಬಿಲಿಟೀಸ್ ಯಾರು ಗೆಸ್ ಮಾಡಿ ನೋಡೋದು ಈಗ ಒಬ್ಬಳು ಪ್ರೈಮಿ ಬಂದು ಹೇಳಪ್ಪ ಫಸ್ಟ್ ಮ್ಯಾರೇಜ್ ಆಗಿದೆ ಈಗ 4 months ಅಲ್ಲ ಮ್ಯಾರೇಜ್ ಆಗಿ 1 year ಆಗಿದೆ ಈಗ 2 months ಪ್ರೆಗ್ನೆಂಟ್ ಅಂತಂದ್ರೆ ನಾನು ICT ಮಾಡಿಸ್ತೀನಿ ಅಂದ್ರೆ ಆಂಟಿಬಾಡೀಸ್ ಇದಾವ ಅಂತ ಯಾಕದು ಬ್ಲಡ್ ಟ್ರಾನ್ಸ್ಫರ್ ಆ ವೆರಿ ಗುಡ್ ಅಂದ್ರೆ ನೀವು ಅನ್ಕೋಬಹುದು ಏನು ದುಡ್ಡು ಮಾಡ್ಕೊಳಕ್ ಮಾಡ್ತಾ ಇದ್ದೀರಾ ಸರ್ ನೋ ಸಿ ಪ್ರತಿಯೊಬ್ಬರು ತನ್ನ ಅಬಾರ್ಷನ್ ಗಳನ್ನ ಹೇಳ್ತಾಳೆ ಅಂತ ನಂಬರ್ 1 ಈಗ ಮ್ಯಾರೇಜ್ ಆದ್ಮೇಲೆ ಅಥವಾ ಬಿಫೋರ್ ಮ್ಯಾರೇಜ್ ಆಲ್ಸೋ ಅಬಾರ್ಷನ್ಸ್ ಆಗಿರ್ಬೋದು ಮೆಡಿಕಲ್ ಶಾಪಿಗೆ ಹೋಗಿರ್ತಾರೆ ಟ್ಯಾಬ್ಲೆಟ್ ತಿಂದಿರ್ತಾರೆ ಅಥವಾ ಆಫ್ಟರ್ ಮ್ಯಾರೇಜ್ ಯಾವಾಗ ನಾವು ಕೇಳಿದ್ರು ಕೂಡ ನಾವು ಬೈತೀವಿ ಅಂತೇಳಿ ಅವ್ರು ಹೇಳಲ್ಲ ಮತ್ತೆ ಯಾರು ಅಷ್ಟೊಂದು ಇಂಟೆಲಿಜೆಂಟ್ ಇರಲ್ಲ ಅಂದ್ರೆ ಬ್ಲಡ್ ಗ್ರೂಪ್ ಮಾಡಿಸ್ಬಿಟ್ಟು ಅದನ್ನ ಅಬಾರ್ಷನ್ ಮಾಡಿಸ್ಬಿಟ್ಟು ಆಂಟಿಡಿ ತೋಳಷ್ಟು ಐ ಡೋಂಟ್ ಥಿಂಕ್ ಐ ಥಿಂಕ್ ಯು ಕ್ಯಾನ್ ಫೈಂಡ್ ಯು ಮೇ ನಾಟ್ ಇವನ್ 1% ನಿಮಗೆ ಸಿಗಲ್ಲ ಸೊ ಅಲ್ಲಿ ಒಂದಾಯ್ತು ಏನು ಅಬಾರ್ಷನ್ಸ್ ಸೊ ಪ್ರಾಪರ್ ಹಿಸ್ಟ್ರಿ ಅವ್ರಿಗೆ ಗೊತ್ತಿರಲ್ಲ ಎಷ್ಟೋ ಸರ್ ನೀವು ಪ್ರಾಪರ್ ಆಗಿ ಕೇಳಿದ್ರೆ ಅಬಾರ್ಷನ್ ಆಗಿತ್ತಾ ಹೇಳಿ ಇದು ನೆಗೆಟಿವ್ ಇದೆ ಆಂಟಿಡಿ ಡೆವಲಪ್ ಆಗಿರ್ಬೋದು ನೀವು ಡೀಟೇಲ್ ಆಗಿ ಕೇಳಿದ್ರೆ ಅವ್ರು ಹೇಳ್ಬೋದು ಆಯ್ತಾ ಹೇಳ್ಬೋದು ಹೇಳಲಿಕ್ಕಿಲ್ಲ ಆಯ್ತಾ ಅದು ಒಂದು ಎರಡನೇದಾಗಿ ಈ ಪ್ಲಾಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಯಾವ್ದ್ರಲ್ಲಿ ಹೇಳಿ ನೋಡೋಣ ಗೆಸ್ ಮಾಡಿ ಯಾವ ಫೀವರ್ ಅಲ್ಲಿ ವೆರಿ ಗುಡ್ ಡೆಂಗ್ಯೂ ಸಿ ಡೆಂಗ್ಯೂದಲ್ಲಿ ಪ್ಲಾಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಅವಾಗೂ ಕೂಡ ಆಂಟಿಡಿ ಐ ಮೀನ್ ಆಂಟಿಬಾಡೀಸ್ ಡೆವಲಪ್ ಆಗ್ಬೋದು ಆಯ್ತಾ ಮೂರನೇದಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈಗ ಅಂಜನ ಹೇಳಿದ್ದಲ್ಲ ಆ ಥರ ಈಗ ಬೈ ಮಿಸ್ಟೇಕ್ ಯಾವುದೋ ಒಂದು ಪಾಸಿಟಿವ್ ಬ್ಲಡ್ ಆ ನೆಗೆಟಿವ್ ಲೀಡಿಂಗ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಸಿ ಸೋ ಮೆನಿ ಡಿ ಆಂಟಿಜೆನ್ಸ್ ಅಲ್ಲ ಶಿ ವಿಲ್ ಡೆವಲಪ್ ಆಂಟಿಡಿ ಹೀಗಾಗಿ ಇವನ್ ಎಟ್ ಫಸ್ಟ್ ಪ್ರೆಗ್ನೆನ್ಸಿ ಓನ್ಲಿ ಯು ಶುಡ್ ಡೂ ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ವಿಸಿಟ್ ಅಲ್ಲಿ ಯು ಶುಡ್ ಡೂ ಇನ್ ಇಂಡೈರೆಕ್ಟ್ ಕೂಮ್ಸ್ ಟೆಸ್ಟ್ ಇಂಡೈರೆಕ್ಟ್ ಕೂಮ್ಸ್ ಟೆಸ್ಟ್ ಬಗ್ಗೆ ನಾನು ನಂತರ ಮತ್ತೆ ಮಾತಾಡ್ತೀನಿ ಅದರ ಬಗ್ಗೆ ಡೀಟೇಲ್ ಆಗಿ ಸೊ ಐ ವಿಲ್ ಸಿ ವಾಟ್ ಐ ಹ್ಯಾವ್ ಲೆಫ್ಟ್ ಎನಿಥಿಂಗ್ ಇನ್ ಕೇಸ್ ನಿಮ್ಮಲ್ಲಿ ಏನಾರ ಕ್ವಶನ್ಸ್ ಇದ್ರೆ ಹೇಳಿ ಐ ಥಿಂಕ್ ದಟ್ಸ್ ಅಬೌಟ್ ಆರ್ ಎಚ್ ಇನ್ಕಂಪ್ಯಾಟಬಿಲಿಟಿ ಈ ವಿಡಿಯೋಸ್ ಎಲ್ಲ ದೊಡ್ಡ ದೊಡ್ಡದಾಗೋದ್ರಿಂದ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಐ ವಿಲ್ ಟಾಕ್ ಅಬೌಟ್ ICT ಸೆಪರೇಟ್ಲಿ ಇಂಡೈರೆಕ್ಟ್ ಕೂಮ್ಸ್ ಟೆಸ್ಟ್ ಬಗ್ಗೆ ಸೆಪರೇಟಾಗಿ ಮಾತಾಡ್ತೀನಿ ಥ್ಯಾಂಕ್ ಯು